ಡಿಎಸ್ಪಿ ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಶ್ರೀ ಗುರುಪುರಪ್ಪ ಸ್ವಾಮಿ ಇಟ್ಟಿಗೆ ಬಟ್ಟಿ ಸಂಘದ ವತಿಯಿಂದ ನಾವು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇವತ್ತು ಇಟ್ಟಿಗೆ ಬಟ್ಟಿ ಮಾಲೀಕರೆಲ್ಲ ಸೇರ್ಕೊಂಡು ಸನ್ಮಾನ್ಯ ಶ್ರೀ ಬಿ ಜಿ ಗೋವಿಂದಪ್ಪನವರಿಗೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು. ಯಾಕೆಂದರೆ ಗೋವಿಂದಪ್ಪನವರು 4 ಬಾರಿ ಈ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದು ಅತಿ ಬಹುಮತದಿಂದ ಈ ಬಾರಿ ಆಯ್ಕೆಯಾಗಿರ್ತಾರೆ. ಈ ವ್ಯಕ್ತಿ ಯಾವಾಗಲೂ ಸಹ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಹಾಗೂ ಈ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ಹಗಲಿರುಳು ಅನ್ನೋದೇ ಶ್ರಮಿಸ್ತಾ ಇರ್ತಾರೆ. ಮಾನ್ಯರೇ, ನಾನೊಂದು ವಿಚಾರವನ್ನು ಮಂಡಿಸಲು ಇಲ್ಲಿ ಇಷ್ಟಪಡ್ತೀನಿ. ಯಾಕೆಂದರೆ ಹಿಂದೆ ರಾವಣ ಮತ್ತು ಕುಂಭಕರ್ಣರು ಹಾಗೂ ವಿಭೀಷಣರು 3 ಜನ ಸೇರಿಬಿಟ್ಟು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದಾಗ ಬ್ರಹ್ಮದೇವ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗ್ದಾಗ ಬ್ರಹ್ಮದೇವ ನಿಮಗೆ ಏನು ವರಬೇಕು ಅಂತ ಹೇಳಿ ಕೇಳ್ತಾನೆ. ಅವಾಗ ಕುಂಭಕರ್ಣ ಹೇಳ್ತಾನೆ, ನನಗೆ ನಿದ್ದೆ ಮುದ್ದೆ ಎರಡು ಕೊಡಪ್ಪ ಸಾಕು ಅಂತ ಕೇಳ್ತಾನೆ. ತಥಾಸ್ತು ಅಂತಾನೆ. ಆಗ ರಾವಣ ಕೇಳ್ತಾನೆ, ನಾನು ಯಾವುದೇ ಕಾರಣಕ್ಕೂ ಯಾರಿಂದಲೂ ಸೋಲ್ದಂಥ ವರವನ್ನು ಕೊಡು ಹಾಗೂ ನನಗೆ 10 ತಲೆಗಳನ್ನು ಕೊಡು ಅಂತ ಕೇಳಿದಾಗ ತಥಾಸ್ತು ಅಂತ ಹೇಳ್ತಾನೆ. ಈಗ ರಾವಣನ ಮೇಲೆ ಯುದ್ಧ ಮಾಡೋದಕ್ಕೆ ಹೋದಾಗ ಕುಂಭಕರ್ಣನ ಎಬ್ಬರ್ಸೋದು ಹೆಂಗೆ ಅಂತ ಇವನಿಗೊಂದು ರಾವಣನಿಗೆ ಚಿಂತೆ ಆಗುತ್ತೆ. ಮತ್ತೆ ಕುರಿತು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದಾಗ ನಾನು 1 ಗಂಟೆ ಕೊಡ್ತೀನಿ, ಆ ಗಂಟೆಯನ್ನು ನೀನು ಬಾರಿಸು, ಅಕಸ್ಮಾತ್ ಅದೇನರ ನೆಲಕ್ಕೆ ಬಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಇಡೀ ಬ್ರಹ್ಮಾಂಡವೇ ಬೂದಿ ಆಗುತ್ತೆ, ಮುಚ್ಕೊಂಡು ಹೋಗುತ್ತೆ, ಅವಾಗ ನೀನು ಮುಚ್ಕೊಂಡು ಹೋಗ್ತೀಯ, ಎಲ್ಲ ಪ್ರಪಂಚವೇ ಮುಚ್ಕೊಂಡು ಹೋಗುತ್ತೆ ಅಂತ ಹೇಳಿದಾಗ ಎಷ್ಟು ಸಾರಿ ಕುಂಭಕರ್ಣ ಮನಗಿದ್ದಾಗ ಎಷ್ಟು ಸಾರಿ ಗಂಟೆ ಹೊಡೆದು ಸಹ ಕುಂಭಕರ್ಣ ಇದಲ್ಲ, ಸಿಟ್ಟು ಬಂದು ಏನು ಮಾಡಿಬಿಡ್ತಾನೆ, ಮಾನ್ಯರೇ ಜೋರ ಗಂಟೆಯನ್ನು ಹೊಡಿತಾನೆ, ಗಂಟೆ ಕಿತ್ಕೊಂಡು ಕೆಳಗೆ ಬೀಳಬೇಕು ಅನ್ನೋ ವರ್ಷದ ಇಡೀ ಬ್ರಹ್ಮಾಂಡವೇ ಮುಚ್ಕೊಂಡು. ಅವಾಗ ಏನು ಮಾಡ್ತಾನೆ ಶ್ರೀರಾಮ ನೋಡ್ತಾನೆ, ಕಣ್ಬಿಟ್ಟು ಓ ಗಂಟೆ ಕೆಳಗೆ ಬಿದ್ದುಬಿಟ್ರೆ ಇಡೀ ಬ್ರಹ್ಮಾಂಡ ಮುಚ್ಕೊಳುತ್ತೆ, ನಾನು ಮುಚ್ಕೊಳುತ್ತೆ, ಇದನ್ನು ತಡೆಯ ಶಕ್ತಿ ಯಾರಿಗೂ ಇಲ್ಲ ಅಂತ ಬೇರೆ ಬ್ರಹ್ಮದೇವ ಹೇಳಿದಾನೆ. ಈಗೇನು ಮಾಡೋಣಪ್ಪ ಅಂದಾಗ ಆಂಜನೇಯ ಅಂತಾನೆ, ಆಂಜನೇಯ ತನ್ನ ಬಾಲವನ್ನೇ ಬಿಟ್ಬಿಡ್ತಾನೆ ಗಂಟೆ ತೂತಿಗೆ, ಆ ಗಂಟೆಯನ್ನು ಎತ್ತಿ ಹಿಡಿತಾನೆ ಆಂಜನೇಯ, ಕೆಳಗೆ ಬೀಳಕ್ಕ ಭೂಮಿಗೆ ಬೀಳಕ್ಕೆ ಕೊಡಲ್ಲ. ಅಂಥ ಮಹಾನ್ ಶಕ್ತಿವಂತ ಆಂಜನೇಯನಾಗಿರ್ತಾನೆ. ಅಂಥ ಮಹಾನ್ ಶಕ್ತಿಯನ್ನು ನಾವು ಈ ವಸ್ತುರ್ಗ ವಿಧಾನಸಭಾ ಕ್ಷೇತ್ರ ನಮ್ಮ ಗೋವಿಂದಪ್ಪನವರು ಹೊಂದಿದ್ದಾರೆ. ಪ್ರತಿ ಈ ವಸ್ತುರ್ಗ ಕ್ಷೇತ್ರವನ್ನು ಸಾಕಿ ಸಲಹಿಸತಕ್ಕಂಥ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಪರಾಕ್ರಮಿ ಅಂದರೆ ಗೋವಿಂದಪ್ಪನವರು, ಬಿ ಜಿ ಗೋವಿಂದಪ್ಪನವರು. ದಯಮಾಡಿ ಈ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಈ ದಯಮಾಡಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ಇಟ್ಟಿಗೆ ಬಟ್ಟಿ ಮಾಲೀಕರ ಸಂಘದ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ಹೊಸದುರ್ಗ ತಾಲೂಕಿನ ಶ್ರೀರಾಮ್ಪುರ ಶ್ರೀ ಗುರುಪರಪ್ಪ ಸ್ವಾಮಿ ಇಟ್ಟಿಗೆ ಬಟ್ಟಿ ಮಾಲೀಕರ ಸಂಘದ ವತಿಯಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಿ ಜಿ ಗೋವಿಂದಪ್ಪನವರು 4ನೇ ಬಾರಿಗೆ ಅತಿ ಹೆಚ್ಚು ಬಹುಮತಗಳಿಂದ ಗೆದ್ದಿದ್ದಾರೆ. ಹಾಗಾಗಿ ಈ ತಾಲೂಕಿನ ಬರದ ನಾಡನ್ನು ಭಗೀರಥನಾಗಿ ಈ ಒಂದು ತುಂಗಭದ್ರಾ ಸಂಬಂಧಪಟ್ಟ ಭದ್ರಾ ನಿಧಿ ಸಂಬಂಧಪಟ್ಟಂತೆ ಈ ಏನು ಸಿರಾ ಕಾಲುವೆ ಮತ್ತು ಆ ಕಡೆ ಮಾರಿಕಣಿವೆ ಕಾಲುವೆ ಇದೆ, ಇದನ್ನು ಮಂಜೂರು ಮಾಡಿಸಿದ ಸುಮಾರು 12,000 ಕೋಟಿಯನ್ನು ಮಂಜೂರು ಮಾಡಿದಂಥ ವ್ಯಕ್ತಿ. ಹಾಗಾಗೂ ಪ್ರತಿಯೊಂದು ಹಳ್ಳಿಗೂ ಬಡವರ ಕಷ್ಟಗಳನ್ನು ಸ್ಪಂದಿಸಿ ಪ್ರತಿನಿತ್ಯ ಹಗಲು ಇರುಳು ದಿನದ 24 ಗಂಟೆ ಸೇವೆ ಮಾಡ್ತಕ್ಕಂಥ ಬಿ ಜಿ ಗೋವಿಂದಪ್ಪನವರಿಗೆ ಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯರ ಈ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸತಕ್ಕಂಥ ಸಿದ್ದರಾಮಯ್ಯರ ಸಂಪುಟದಲ್ಲಿ ಸೇರ್ಪಡೆ ಆಗಬೇಕು, ಸೇರಿಸಬೇಕು, ಅಧಿಕಾರ ಕೊಡಬೇಕು, ಮಂತ್ರಿಗಿರಿಯನ್ನು ಕೊಡಬೇಕಂತ ನಮ್ಮ ಇಟ್ಟಿಗೆಪಟ್ಟಿ ಮಾಲೀಕ ಸಂಘದವರು ಮತ್ತು ಕಾಂಗ್ರೆಸ್ ಪಕ್ಷದವರು ಒತ್ತಾಯವನ್ನು ಮಾಡ್ತಿದ್ದೀವಿ. ಜೈ ಗೋವಿಂದಪ್ಪನವರಿಗೆ, ಬಿ ಜಿ ಗೋವಿಂದಪ್ಪನವರಿಗೆ, ಬಿ ಜಿ ಗೋವಿಂದಪ್ಪನವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.